ಎರಡೇ ಎರಡು ಪ್ರಶ್ನೆ ಮುಖ್ಯವಾಗಿರುವಂತ ಪ್ರಶ್ನೆ ಸರ್ಕಾರದ ಗಮನದಲ್ಲಿ ಇದೆಯಾ ನನ್ನ ಕ್ಷೇತ್ರದಲ್ಲಿ 973 ಎಕರೆ ಜಾಗ ಇದೆಯಲ್ಲ ಸರ್ಕಾರದ್ದು ಹಿಂದೆ ಅದು ಇಂಡಸ್ಟ್ರೀಸ್ ಪರ್ಪಸ್ ಗೆ ಅಂತ ರಿಸರ್ವ್ ಮಾಡಿರೋ 2000 ಎಕರೆಯಲ್ಲಿ ಉಳಿಕೆ ಆಗಿ ಸಿಕ್ಕಿರುವಂತ 973 ಎಕರೆ ಜಾಗದ ಬಗ್ಗೆ ಮಾಹಿತಿ ಇದೆಯಾ ಅಂತ ಮತ್ತೆ ನನ್ನ ಕ್ಷೇತ್ರದಲ್ಲಿ ನನ್ನ ಜನ ಈ ಭಾಗದಲ್ಲಿ ಇರುವಂತ ಹೆಚ್ಚಿನ ಕಾರ್ಮಿಕರು ಈ 20 ವರ್ಷದ ಹಿಂದೆ ಚಿನ್ನದ ಗಣಿಯಿಂದ ಕೆಲಸ ಕಳ್ಕೊಂಡ ಮೇಲೆ ದಿನ ಬೆಂಗಳೂರಿಗೆ 15 ರಿಂದ 20000 ಕುಟುಂಬಗಳು ಬೆಂಗಳೂರು ವೈಟ್ ಫೀಲ್ಡ್ ಕುಪ್ಪಮ್ಮ ವಿಕೋಟ ರಾಜಪೇಟ್ ರೋಡ್ ಈ ಕಡೆ ಪ್ರಯಾಣ ಮಾಡ್ತಾ ಇದ್ದಾರೆ ಪರ್ಯಾಯವಾಗಿ ಉದ್ಯೋಗ ಕೊಡಲಕ್ಕೆ ಅವಕಾಶ ಮಾಡಿದ್ರೆ ಇವರು ಹೇಳೋ ಪ್ರಕಾರ ಗ್ಲೋಬಲ್ ಇನ್ವೆಸ್ಟರ್ಸ್ 1 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡೋದಿಕ್ಕೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ಸುತ್ತಮುತ್ತ 100 ಕಿಲೋಮೀಟರ್ ಕೂಡ ಇವರಿಗೆ 10 ಎಕರೆ ಜಾಗ ಎಲ್ಲೂ ಇಲ್ಲ 10 ಎಕರೆ ಅಲ್ಲ 5 ಎಕರೆ ಜಾಗ ಕೂಡ ಒಂದೇ ಜಾಗದಲ್ಲಿ ಎಲ್ಲೂ ಇಲ್ಲ ಸರ್ಕಾರಕ್ಕೆ ಒಂದೇ ಜಾಗದಲ್ಲಿ ಎಲ್ಲೂ ಇಲ್ಲ ಆದರೆ ಈ ಜಾಗದ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಸರ್ಕಾರ ಕಣ್ಣು ಮುಚ್ಚಿಕೊಂಡಿದ್ಯಾ ಏನ್ ಕಾರಣ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅವರ ಅಸಹಾಯಕತೆ ಏನು ಅಥವಾ ಏನು ಅವರದು ಈ ಕಾರ್ಮಿಕರ ಬಗ್ಗೆ ಗಡಿ ಭಾಗದಲ್ಲಿ ಇರುವಂತ ಈ ಕ್ಷೇತ್ರದ ಬಗ್ಗೆ ಅವರ ಧೋರಣೆ ಏನು ಅನ್ನುವಂತದ್ದು ನನ್ನ ಪ್ರಶ್ನೆ ಆಗಿರುತ್ತೆ ಇದು ಕೂಡ ಟ್ರೈನ್ ಫೆಸಿಲಿಟೀಸ್ ಇದೆ ರೋಡ್ ಫೆಸಿಲಿಟೀಸ್ ಇದೆ ಪ್ರತಿದಿನ ನನ್ನ ಜಾಗದಲ್ಲೇನೆ ಕಾರ್ಮಿಕರು ಪ್ರತಿದಿನ ಇದೇ ಜಾಗದಲ್ಲೇ ಪ್ರಯಾಣ ಮಾಡುತ್ತಾರೆ ಜೀವನ ಮಾಡೋದಕ್ಕೋಸ್ಕರ ಅವರಿಗೆ ಎಲ್ಲಾ ಪರಿಸ್ಥಿತಿನೂ ಗೊತ್ತಿದೆ ಅಥವಾ ಸರ್ಕಾರಕ್ಕೆ ಗಮನಕ್ಕೆ ತಂದಿಲ್ವಾ ಅಂದ್ರೆ ನಾನು ಶಾಸಕಳಾಗಿ ಆಯ್ಕೆ ಆದಾಗಿಂದಾನು ಕೂಡ ಇದರ ಪ್ರತಿಯೊಂದು ಪ್ರಕ್ರಿಯೆನು ಪ್ರತಿಯೊಂದು ಹಂತದಲ್ಲೂ ಕೂಡ ಸರ್ಕಾರ ಜಾಗ ಗುರುತಿಸಿರುವಂತ ಸಂದರ್ಭದಲ್ಲಿ ಈ ಜಾಗನ ಮತ್ತೆ ಇದು ಇಂಡಸ್ಟ್ರಿಯಲ್ ಹಬ್ ಮಾಡ್ತೀವಿ ಅಂತ ಇಬ್ಬರು ಮಂತ್ರಿಗಳು ಪ್ರವಾಸ ಮಾಡಿದ್ರು ಮೊದಲನೇ ಹಂತದಲ್ಲಿ ಜಗಜೀಶ್ ಶೆಟ್ಟರ್ ಅವರು ಬಂದಿದ್ರು ಆ ಭಾಗದಲ್ಲಿ ಅಷ್ಟೇ ನೋಡಿಕೊಂಡು ಹೋಗ್ತಾ ಇದ್ರು ನಾವು ಮತ್ತೆ ಅಟ ಮಾಡಿ ನೀವೆಲ್ಲ ಕೂಡ ಸಾಕ್ಷಿ ಇದ್ದೀರಾ ಅಟ ಮಾಡಿ ಈ ಭಾಗದವರೆಗೂ ಕರ್ಕೊಂಡು ಬಂದು ನೋಡಿ ಎಂತ ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಈ ಜಾಗ ಇದೆ ಒಂದೇ ಹತ್ರ ಇದೆ ನಿಮಗೆ ಈ 1000 ಎಕರೆ ಒಂದೊಂದು ಎಕರೆನು 1 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಅಂದ್ರೆ ಸರ್ಕಾರಕ್ಕೆ 1000 ಕೋಟಿಯಷ್ಟು ಬಂಡವಾಳ ಹಾಕುವಂತದ್ದೇ ಇಲ್ಲ ಭೂಮಿ ತಗೊಳ್ಳುವಂತದಕ್ಕೆ ಹೌದಲ್ವಾ ಇಂತ ಒಳ್ಳೆ ಜಾಗನ ಯಾಕೆ ಒಂದು 10 20 ಇಂಡಸ್ಟ್ರೀಸ್ ಯಾಕ ತರ ಅವಕಾಶ ಆಗಲಿಲ್ವಾ ಇಷ್ಟು ಕಾಲ ಅವಕಾಶ ಇತ್ತಲ್ಲ ನಿಮ್ಮದೇ ಸರ್ಕಾರ ಇದೆ ಜಾಗ ಇದೆ ಸರ್ಕಾರದ ಜಾಗ ಅಂದ್ರೆ ರಾಜ್ಯ ಸರ್ಕಾರದ್ದು 973 ಜಾಗ 1000 ಕೋಟಿ ಬೆಲೆ ಬಾಳುತ್ತೆ ಪಕ್ಕದಲ್ಲಿ ಬಿಎಂಎಲ್ ಇದೆ ಬಿಎಂಎಲ್ 65 ವರ್ಷದಲ್ಲಿ ಉಪಯೋಗ ಮಾಡ್ಕೊಳ್ಳದೆ ವಾಪಸ್ ಕೊಟ್ಟಿರುವಂತ ಜಾಗನ ಮತ್ತೆ ಪಕ್ಕದಲ್ಲಿ ಪರ್ಯಾಯವಾಗಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದಿದ್ರೆ ಇಷ್ಟು ಕಾಲ ಅವಕಾಶ ಸಾಕಾಗ್ಲಿಲ್ವಾ ಏನು ಅನ್ಯಾಯ ಮಾಡಿದ್ದಾರೆ ನನ್ನ ಕ್ಷೇತ್ರದ ಜನ ನನ್ನ ಕ್ಷೇತ್ರದ ಕಾರ್ಮಿಕರು 800 ಟನ್ ಅಷ್ಟು ಬಂಗಾರನ ದೇಶಕ್ಕೆ ಕೊಡ್ತಾರೆ ಆ ಕಾರ್ಮಿಕರು ಇವತ್ತು ನೋಡಿ ಅವರ ಮನೆ ಪರಿಸ್ಥಿತಿ ಹೇಗಿದೆ ಯಾವ ತರ ಜಾಗದಲ್ಲಿ ವಾಸ ಮಾಡ್ತಾರೆ ಒಂದು ಮನೆ ಒಂದು ಚಿಕ್ಕ ಮನೆ ಕಟ್ಟಿಕೊಳ್ಳೋದಕ್ಕೆ ಒಂದೊಂದು ಜಾಗ ಕೊಟ್ಟಿದ್ದಾರೆ ಅವರಿಗೆ ಇಲ್ಲೇ ಅವರಿಗೆ ಉದ್ಯೋಗ ತುಂಬಾ ಸ್ವಾಭಿಮಾನಿಗಳು ತುಂಬಾ ಕಷ್ಟಜೀವಿಗಳು ಬದುಕ ದುಡ್ದೇ ತಿಂತಾರೆ ನಾನೇ ಅದಕ್ಕೆ ಸಾಕ್ಷಿಯಾಗಿ ಪ್ರತಿ ಸಂದರ್ಭದಲ್ಲೂ ಸದನದಲ್ಲಿ ಅವರಿಗೆ ಗಮನ ಸೆಳೆಯೋದಕ್ಕೋಸ್ಕರ ಪ್ರತಿ ಹಂತದಲ್ಲೂ ಅವರ ಗಮನಕ್ಕೆ ತಂದಿದ್ದೀನಿ ಈ ಭಾಗದಲ್ಲಿ ಬರೀ ಕಾರ್ಮಿಕರು ಇದ್ದಾರೆ ಉದ್ಯೋಗ ಕಳ್ಕೊಂಡಿದ್ದಾರೆ ಮೊದಲು ಗೋಲ್ಡ್ ಮೈನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ 1000 ಕುಟುಂಬಗಳಿಗೆ ಯಾವುದೇ ಸರ್ಕಾರ ಪರ್ಯಾಯವಾಗಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ನೀವಾದರೂ ಎಚ್ಚೆತ್ತುಕೊಳ್ಳಿ ಏನಾದರೂ ಕಷ್ಟ ಇದೆ ಅಂತಂದ್ರೆ ನಮ್ಮಲ್ಲೇ ರಿಸೋರ್ಸಸ್ ಇದೆ ಜಾಗ ಇದೆ ಕಾರ್ಮಿಕರು ಇದ್ದಾರೆ ವಿದ್ಯಾವಂತರು ಇದ್ದಾರೆ ಇಲ್ಲಿರುವಂತ ಜಾಗದಲ್ಲೇನೆ ನೀವೇನು ಸರ್ಕಾರ ಜಾಗ ದುಡ್ಡು ಕೊಟ್ಟು ಕೊಂಡುಕೊಳ್ಳೋ ಅಂತ ಪರಿಸ್ಥಿತಿನೇ ಇಲ್ಲ ತುಂಬಾ ನೋವಿನ ಸಂಗತಿ ಏನಪ್ಪ ಸರ್ಕಾರ ಆ ಸಾಧನೆ ಮಾಡ್ತಾ ಇದೀವಿ ಈ ಸಾಧನೆ ಮಾಡ್ತಾ ಇದೀವಿ ಅಂತ ಪ್ರತಿ ಹಂತದಲ್ಲೂ ಹೇಳ್ತಾ ಇರ್ತಾರೆ ಯಾವ ಸಾಧನೆ ಮಾಡಿದ್ದಾರೆ ನನ್ನ ಕ್ಷೇತ್ರದ ಪರಿಸ್ಥಿತಿನ ಹಂತಂತವಾಗಿ ನಾನು ಅವರಿಗೆ ಕಿವಿ ಮುಟ್ಟೋಂಗೆ ಅರ್ಥ ಮಾಡಿಸೋಂಗೆ ಸದನದಲ್ಲಿ ಸದನದ ಹೊರಗಡೆ ಕೂಡ ಪ್ರತಿ ಹಂತದಲ್ಲಿ ನಾನು ಪ್ರಯತ್ನ ಮಾಡಿದ್ದೀನಿ ಇಲ್ಲಿನ ಪರಿಸ್ಥಿತಿ ಬಗ್ಗೆ ಪ್ರಯತ್ನ ಮಾಡಿದ್ದೀನಿ ಇಲ್ಲಿನ ಕೆಲಸ ಮಾಡುವಂತ ಆಸಕ್ತಿ ಇರುವಂತದ್ರ ಬಗ್ಗೆ ಕೂಡ ನಾನು ಪ್ರತಿ ಹಂತದಲ್ಲೂ ನಮ್ಮ ಟ್ರೈನ್ನ ಸ್ವಲ್ಪ ಬೆಳಗ್ಗೆ 5 ಗಂಟೆ 4:30 ಗಂಟೆಗೆ ಹೇಳ್ತಾರೆ ನನ್ನ ಜಾಗದಲ್ಲಿ ವಾಸ ಮಾಡುವಂಥವ್ರು ಆ ಕಾರ್ಮಿಕರು 4:30 ಗಂಟೆಗೆ ಬೆಳಗ್ಗೆ ಪ್ರಯಾಣ ಮಾಡ್ತಾರೆ ರಾತ್ರಿ 10:30 11 ಗಂಟೆವರೆಗೂ ಹೊರಗಡೆ ಪ್ರಯಾಣ ಮಾಡಿಕೊಂಡು ಅವ್ರಿಗೆ ದುಡ್ಕೊಂಡು ತಿನ್ನೋದಕ್ಕೆ ಅಷ್ಟೇ ಶಕ್ತಿ ಆಗ್ತಾ ಇದೆ ಮತ್ತೆ ಮೂಲಭೂತವಾಗಿರುವಂಥ ಸೌಕರ್ಯಗಳಿಲ್ಲ ಅವ್ರಿಗೊಂದು ಬದುಕೋದಕ್ಕೆ ಒಂದು ಒಳ್ಳೆ ಜಾಗದಲ್ಲಿ ನೆಲೆ ಇಲ್ಲ 25 ವರ್ಷ ಆಗಿದೆ ಅವ್ರ ಜೀವನನ ಕಳ್ಕೊಂಡು ಅಂದರೆ ಉದ್ಯೋಗನ ಕಳ್ಕೊಂಡು ಅದನ್ನೇ ನಂಬ್ಕೊಂಡು ಬದುಕ್ತಾ ಇರೋರಿಗೆ ಪರ್ಯಾಯವಾಗಿ ಬೇರೆ ದಾರಿ ಮಾಡಬೇಕು ಅಂತ ಸರ್ಕಾರಕ್ಕೆ ಚಿಂತನೆನೇ ಇಲ್ವಾ ಜವಾಬ್ದಾರಿ ಇಲ್ವಾ ಯಾವ ಮನಸ್ಥಿತಿಯಲ್ಲಿದ್ದಾರೆ ಏನು ಅವರ ಉದ್ದೇಶ ಏನು ಏನು ಆ ಷಡ್ಯಂತ್ರ ಏನು ಯಾಕೆ ಈ ಜಾಗನ ಉಪಯೋಗ ಮಾಡ್ಕೊಂಡಿಲ್ಲ ಯಾಕೆ ಈ ಕಾರ್ಮಿಕರಿಗೆ ನ್ಯಾಯ ಕೊಟ್ಟಿಲ್ಲ ಇಲ್ಲಿರುವಂತ ಬಡವರಿಗೆ ದಿನ ಪ್ರಯಾಣ ಮಾಡುವಂತ ಕಾರ್ಮಿಕರಿಗೆ ಉದ್ಯೋಗವನ್ನ ಆರಿಸಿ
ಬದುಕು ಕಟ್ಕೋತೀವಿ ಒಂದು ಕೆಲಸ ಕೊಡಿ, ನಮ್ಮ ಜೀವನ ಮಾಡ್ತೀವಿ ಒಂದು ಕೆಲಸ ಕೊಡಿ. ಯಾರಾದರೂ ನೋಡಿ ಕೆ ಜಿ ಎಫ್ ಅಲ್ಲಿ ಇರುವಂತ ವಿದ್ಯಾವಂತರು ಇಡೀ ಬೆಂಗಳೂರಲ್ಲಿ ಎಂಥ ಜಾಗದಲ್ಲಾದ್ರೂ ಒಂದು ಕೆಲಸ ಗಿಟ್ಸ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ತುಂಬ ಸ್ವಾಭಿಮಾನಿಗಳು, ತುಂಬ ಕಷ್ಟಜೀವಿಗಳು. ಯಾಕೆ ಮಾಡಿಕೊಡ್ದು? ಬರೀ ಬೆಂಗಳೂರಲ್ಲೇ ಉದ್ಯೋಗ ಸೃಷ್ಟಿ ಮಾಡಬೇಕಾ? ಒಂದು 100 ಕಿಲೋಮೀಟರ್ ಪ್ರಯಾಣ ಮಾಡಿ ಈ ಭಾಗದಲ್ಲಿ ಮಾಡಬಾರ್ದ? ಇಡೀ ಜಿಲ್ಲೆಗೆ ಅನುಕೂಲ ಆಗುತ್ತೆ, ಇಷ್ಟು ಜಾಗ ಇಡೀ ಜಿಲ್ಲೆಗೆ ಅನುಕೂಲ ಆಗುತ್ತೆ. 100 ಎಕರೆ ತಗೋಬೇಕು ಅಂದರೆ ದೇವನಹಳ್ಳಿ ಹತ್ರ ಅವರು 10 ಕೋಟಿ ಕೊಟ್ಟರು ಕೊಡಲ್ಲ ಅಂತ ಹೇಳ್ತಾರೆ. 10 ಎಕರೆ ಕೊಂಡ್ಕೊಳ್ಳೋಕ್ಕಾಗಲ್ಲ. ಇಂಥ ಜಾಗ ಇದಕ್ಕೂ ಎಷ್ಟೋ ಬೆಲೆ ಬಾಳುತ್ತೆ, ಇದು 1000 ಕೋಟಿ ಬೆಲೆ ಬಾಳುತ್ತೆ. ಬೆಂಗಳೂರು ಸುತ್ತಮುತ್ತ ಜಾಗ ತಗೋತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಕ್ಕಾಗತ್ತೆ? ಫ್ರೀಯಾಗಿರೋ ಜಾಗನ ಉಪಯೋಗ ಮಾಡ್ಕೊಳ್ಳೋದಕ್ಕಾಗಲ್ವಾ? ನಮ್ಮ ಜಿಲ್ಲೆಯಲ್ಲಿ ಅಥವಾ ನನ್ನ ತಾಲೂಕಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಇಷ್ಟೆಲ್ಲ ನೀವು ಅಧಿಕಾರದಲ್ಲಿದ್ದೀರಾ, ಸರ್ಕಾರದಲ್ಲಿದ್ದೀರಾ, ಯಾವ ಪ್ರಯತ್ನ ಮಾಡಿದ್ದೀರಾ? ಏನು ಉದ್ದೇಶ ಇದೆ ನಿಮಗೆ? ನನಗೆ ನನ್ನ ಕಾರ್ಮಿಕರ ಬಗ್ಗೆ ಕಳಕಳಿ ಇದೆ, ಕಾಳಜಿ ಇದೆ. ಈ ಭಾಗದಲ್ಲಿ ಓದ್ತಾ ಇರುವಂಥ ವಿದ್ಯಾವಂತರಿಗೆ ಯಾವುದಾದ್ರೂ ಪ್ರಯತ್ನ ಮಾಡಿ ನಾನು ಉದ್ಯೋಗ ಸೃಷ್ಟಿ ಮಾಡೋ ಒಂದು ಕನಸು ನನಸಾಗಲಿಲ್ಲ. ನಾನು ಬಹಳ ಹಂಬಲಾಗಿ ನಾನು ಪ್ರಯತ್ನ ಮಾಡಿದ್ದೀನಿ, ಸರ್ಕಾರಕ್ಕೆ ತಿಳಿ ಹೇಳಿದ್ದೀನಿ, ತಿಳಿಸಿದ್ದೀನಿ. ಇಲ್ಲಿ ನೋವನ್ನ, ಇಲ್ಲಿರೋ ಕಷ್ಟಗಳನ್ನ ಎಳೆ ಎಳೆಯಾಗಿ ಅರ್ಥ ಮಾಡಿಸಿದ್ದೀನಿ. ಒಂದೇ ಪ್ರಶ್ನೆ, ಯಾಕೆ ಈ ಜಾಗ ಉಪಯೋಗ ಆಗ್ತಾ ಇಲ್ಲ ನಿಮಗೆ? ಏನು ಕಾರಣ? ರಸ್ತೆಗಳಿರಬೇಕು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ಸ್ ಇರಬೇಕು ಒಂದು ಇಂಡಸ್ಟ್ರೀಸ್ ಬರೋಕ್ಕೆ ಅಂತ ಹೇಳಿದ್ರು. ಅದಾದಮೇಲೆ ನಾನು ಶಾಸಕಲಾಗಾದಮೇಲೆ ಪ್ರತಿ ಹಂತದಲ್ಲೂ ಕೂಡ ನನ್ನ ಕ್ಷೇತ್ರದಲ್ಲಿ ಒಳ್ಳೆ ರೋಡ್ಸ್ ಕೊಡೋದಕ್ಕೆ ಪ್ರತಿ ಹಂತದಲ್ಲೂ ಪ್ರಯತ್ನ ಮಾಡಿ ಈಗ ನೀವು ಕೂಡ ನನ್ನ ಜೊತೆ ಪ್ರಯಾಣ ಮಾಡ್ತಾ ನೋಡಿದ್ದೀರ. ಎಲ್ಲ ಕಡೆ ರೋಡ್ಸ್ ಆಗ್ತಾ ಇದೆ, ಎರಡೂ ಕಡೆ ರೋಡ್ಸ್ ಆಗ್ತಾ ಇದೆ. ಆ ಕಡೆ ಗ್ರಾಮೀಣ ಭಾಗಕ್ಕೂ ಆಗ್ತಾ ಇದೆ, ಆಲದ ಮರದಿಂದ ಮುಂದಕ್ಕೆ ಇಲ್ಲೂ ಕೂಡ ಆಗ್ತಾ ಇದೆ. ಎಲ್ಲ ಸ್ಟೇಟ್ ಹೈವೇಸ್ ಆಗ್ತಾ ಇದೆ, ನ್ಯಾಷನಲ್ ಹೈವೇ ಕೆಲಸ ಪ್ರಗತಿಯಲ್ಲಿರೋದು ನಾವು ನೋಡ್ತಾ ಇದ್ದೀವಿ. ಒಂದೇ ನಾನು ಪ್ರಶ್ನೆ ಮಾಡ್ತೀನಿ ಸರ್ಕಾರಕ್ಕೆ, ನನ್ನ ಕ್ಷೇತ್ರದಲ್ಲಿರುವಂಥ ಬಡವರು ಕಾರ್ಮಿಕರು ಏನು ಅನ್ಯಾಯ ಮಾಡಿದ್ದಾರೆ ವಿದ್ಯಾವಂತರು? ಇಷ್ಟು ವರ್ಷಗಳಾಗಿದೆ, ಸ್ವತಂತ್ರ ಅಮೃತ ಮಹೋತ್ಸವನ ಮಾಡ್ತಾ ಇದ್ದೀರಾ. ಈ ಭಾಗದ ಜನರ ಕಷ್ಟ ಏನು, ನೋವೇನು, ಅವ್ರ ಹಿಂಸೆ ಏನು ಪಡ್ತಾ ಇದ್ದಾರೆ ಅನ್ನುವಂಥ ಚಿತ್ರಣ ನಿಮ್ಮ ಕಣ್ಮುಂದೆ ಬರ್ತಾ ಇಲ್ವಾ?